ಸೂಪರ್ ಗಾವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದಿವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ರೇಷ್ಮೆ ವಿದ್ಯಾಸಂಸ್ಥೆಯಲ್ಲಿ ಜನ ಜಾಗೃತಿ ಕಾರ್ಯಕ್ರಮ ಆಯೋಜನೆ. ನಗರದ ಸೆಂಟ್ ಮೇರಿ ಶಾಲೆಯಲ್ಲಿ 2018 ಸಾಲಿನ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆ ಆಯೋಜನೆ. ಗೋಕರ್ಣ ದೇಗುಲ ಮರಳಿ ರಾಮಚಂದ್ರಪುರ ಮಠಕ್ಕೆ ಒಪ್ಪಿಸುವಂತೆ ಸುಪ್ರೀಂ ಆದೇಶ. ಪೇಜಾವಳ ಶ್ರೀಸೇನಿ ಕಾರ್ಯಕರ್ತರಿಂದ ಸಂಗಮಾಚರಣೆ. ಈಗ ವಾರ್ತೆಗಳ ವಿವರ. ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಜನ ಜಾಗೃತಿ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ರೇಷ್ಮೆ ವಿದ್ಯಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಬಳಿಕ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಸನ್ಮಾನಿತ ಸನ್ಮಾನಿಸಿದ ಧನ್ಯವಾದಗಳು. ಅದೇ ರೀತಿ ಸನ್ಮಾನಿತ ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಫಸ್ಟ್ ಟೈಮ್ ಬಂದಿದ್ದ ಸರ್, ಈ ವೈಟ್ನರ್ ಅವಾರ್ಡ್ ಇಷ್ಟಾಗಿದೆ. ವೈಟ್ನರ್ ಸ್ವಲ್ಪ ಬ್ಯಾಗ್ನ ಹಾಕೊಂಡು ಸ್ಮೆಲ್ ಮಾಡಿಬಿಟ್ರೆ ಆಯ್ತು, ನೀವು ಪೂರ ಕಂಟ್ರೋಲ್ ತಕ್ಕ ಹೋಗ್ತೀರಿ. ಅಂಥ ಡೇಂಜರ್ ಆಗಿರ್ತಕ್ಕಂಥದ್ದು ಮಾದಕ ವಸ್ತು. ಕೊನೆಗೆ ಆ ಮಗು ಅದರಿಂದ ಸತ್ತೋಗ್ಬಿಡ್ತಾರೆ. ಬೀಲು ಮುಗಿಸ್ಲಿಲ್ಲವ ಅಂಥ ಇಂಟೆಲಿಜೆಂಟ್ ವಿದ್ಯಾರ್ಥಿ ಅಂದರೆ ಎಷ್ಟೊಂದು ಅದು ತನ್ನ ಕಂಟ್ರೋಲಲ್ಲಿ ತೆಗೆದುಕೊಳ್ತದೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ತಾವುಗಳು ಯಾಕಂದರೆ ಚಟಕ್ಕೆ ಬಲಿಯಾಗ್ತಕ್ಕಂಥವ್ರು ಯುವಕರೇ, ಮುದುಕರು ಬಲಿಯಾಗೋದಿಲ್ಲ, ಮಕ್ಕಳು ಬಲಿಯಾಗೋದಿಲ್ಲ. ಆ ಚಟಕ್ಕೆ ಬಲಿಯಾಗ್ತಕ್ಕಂಥವ್ರು ಯಾರು ಅಂತಾರೆ? ಯುವಕರೇ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವುಗಳು ಅದರ ಬಗ್ಗೆ ಅಂದರೆ ಯಾವ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳಬಾರ್ದು ಅಥವಾ ಸಮಾಜ ವಿರೋಧವಾದಂಥ ಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು ಅಂತಕ್ಕಂಥ ಮನವರಿಕೆಯನ್ನು ನೀವು ಪಡೆಯೋದಲ್ಲದೆ ಮತ್ತೆ ನೀವು ಸಮಾಜದಲ್ಲಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ಕೂಡ. ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರೆ ಅವರು ಮಾತನಾಡಿ, ಮಾದಕ ವ್ಯಸನದಿಂದ ಈಗಿನ ಯುವ ಸಮೂಹ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಬಹಳ ಆಕರ್ಷಣೀಯವಾಗಿರ್ತದೆ, ಎನಿಥಿಂಗ್ ಅದು ಡ್ರಗ್ಸ್ ಇರಲಿ ಏನೇ ಇರಲಿ ಕೂಡ ಅದು ಬಹಳ ಆಕರ್ಷಣೀಯವಾಗಿರ್ತದೆ. ಬಟ್ ಅದು ತಕ್ಷಣ ಕ್ಷಣಿಕವಾಗಿ ನಾವು ಸುಖವನ್ನು ನಾವು ಪಡೀಬಹುದು, ಅದರಲ್ಲಿ ಕ್ಷಣಿಕವಾಗಿ ಅಮೂಲ್ಯಲ್ಲಿ ನಾವು ಇದನ್ನು ಕೂಡ ಮಾಡ್ಬೋದು. ನೀವೆಲ್ಲ ಗಂಡರು ಗಾಹಕರು ಆಮೇಲೆ ಅಪರಾಧಿಗಳು ಕೂಡ ಒಂದು ಮರ್ಡರ್ ಮಾಡಬೇಕಾದ್ರೂ ಕೂಡ ಫಸ್ಟ್ ಸೆರಾಯಿಗಳನ್ನು ತಗೊಂಡು ಕುಡಿದು ಅವ್ರು ಆ ಒಂದು ಅಮೂಲ್ಯಲ್ಲಿ ಅವ್ರಿಗೆ ದೇ ವಿಲ್ ಗೆಟ್ ಎಕ್ಸ್ಟ್ರಾ ಸ್ಟ್ರೆಂತ್ ಅಂತ ನಮಗೆ ಹೇಳ್ತಾ ಇದ್ದಾರೆ. ಅಂದರೆ ಅವರಲ್ಲಿ ಏನು ಮಾಡ್ತೀವಿ ಅಂದರೆ ವಿವೇಚನೆಯನ್ನು ಕಳ್ಕೊಂತಿದ್ದಾರೆ. ನಾವು ಏನು ಮಾಡ್ತೀವಿ ಯಾಕಂತ ಗೊತ್ತಾಗ್ತದೆ. ಅದೇ ಅದೇ ರೀತಿಯಾಗಿ ನಾವು ವಿದ್ಯಾರ್ಥಿಗಳನ್ನೇ ಹೋಗಿಲ್ಲ ರಸ್ತೆ ಬೀದಿಯಲ್ಲಿ ಜನರಿಗೆಲ್ಲ ಕೂಡಿಸಿ ಮಾತಾಡ್ಬೋದು. ಯಾಕೆ ವಿದ್ಯಾರ್ಥಿಗಳನ್ನೇ ಮಾಡ್ತಿದ್ದೆವು? ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ಯುವಕರು ನಾಳಿನ ನಾಗರಿಕರಾಗ್ತಾರೆ. ಈ ಭವ್ಯ ಭವಿಷ್ಯ, ಈ ಭಾರತದ ಭವ್ಯ ಭವಿಷ್ಯ ವಿದ್ಯಾರ್ಥಿಗಳ ಮೇಲಿದೆ, ಮತ್ತಾರು ಮೇಲಿಲ್ಲ. ಅದಕ್ಕೆ ಶಿಕ್ಷಣ ಒಂದ್ಸಲ ನಾವು ಕರೆಕ್ಟಾಗಿ ಶಿಕ್ಷಣ ಪಡೆದ್ರೆ ಈ ದೇಶನೇ ಭದ್ರವಾದ ದೇಶವನ್ನು ನಿರ್ಮಿಸುವಂತಹ ಶಕ್ತಿ ಯುವಕರಲ್ಲಿದೆ. ತದನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಎಂಬಿ ನಗರದ ಸಿಪಿಐ ಶಾಂತಿನಾಥ್ ಅವರು ಮಾತನಾಡಿದರು. ಹಾಗೂ ತನ್ನ ಬಗ್ಗೆ ತಿಳಿಸಿಕೊಟ್ಟಂತಹ ಡಿಎಸ್ಪಿ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕ ವಿಳಾಸರಾಗಿರುವ ಹಾಗೂ ಹಿರಿಯರಾಗಿರುವಂತಹ ಮಾರ್ಗದರ್ಶಕರಾಗಿರುವಂತಹ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಈ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು ಈ ಟಿವಿ ಸೀರಿಯಲ್ ಕೂಡ ನೀವು ನೋಡಿರಬಹುದು, ರಾತ್ರಿ ವೇಳೆ ಟಿವಿ ಸೀರಿಯಲ್ ಕೂಡ ಇದೆ. ಇದನ್ನೇ ಥೀಮ್ ಇಟ್ಕೊಂಡು ಒಂದು ಸಿನಿಮಾ ರೂಪದಲ್ಲಿ ತೋರಿಸಿ ಈ ಇದನ್ನು ಮಾದಕ ವ್ಯಸನಿ ಮಾದಕ ವಸ್ತುಗಳಿಗೆ ವ್ಯಸನಿ ಅಡಿಕ್ಟ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಯಾವ ಥರ ದುಷ್ಪರಿಣಾಮ ಉಂಟಾಗ್ತದೆ, ಅವ್ರು ಭಾಳ ಯಾವ ಥರ ಹಾಳಾಗ್ತದೆ ಎಂಬುದರ ಬಗ್ಗೆ ಒಂದು ಚಿತ್ರಣದ ಮೂಲಕ ಆಗಾಗ ಈ ಟಿವಿ ಸೀರಿಯಲ್ಲಿ ಕೂಡ ತೋರಿಸ್ತಾ ಇರ್ತಾರೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಂಥ ಈ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮದ ನಿಮಿತ್ತವಾಗಿ ಮಾತನಾಡಿದಂತ ಈ ಕಾರ್ಯಕ್ರಮದಲ್ಲಿ ಎಸ್ಆರ್ ಹತ್ತಿ, ಬಸಲಿಂಗಪ್ಪ ಬಿರಾದರ್, ಸಂಸ್ಥೆಯ ಅಧ್ಯಕ್ಷ ನಾಗೇಂದ್ರ ರೇಷ್ಮಿ ಸೇರಿದಂತೆ ಕಾಲೇಜು ಸಿಬ್ಬಂದಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. 2018 ಹಾಗೂ 19ನೇ ಸಾಲಿನ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆಗಳನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು.
ನಗರದ ಸಂತ ಮೇರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ನೆರವೇರಿಸಿದ್ದರು. ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಡೊಳ್ಳು ಬಾರಿಸುವ ಮೂಲಕ ಸ್ಪರ್ಧೆಗಳಿಗೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ಉಪನಿರ್ದೇಶಕರಾದ ಶಾಂತಗೌಡ ಪಾಟೀಲ್ ಅವರು ಮಾತನಾಡಿದರು. ಸಮಾರಂಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ಮಲ್ಲಮ್ಮ ಸಿದ್ದರಾಮಪ್ಪ ವೈಖೇರಿ, ಶೋಭಾ ಸಿದ್ದು ಸಿರಸ್ಗಿ, ಶರಣಗೌಡ ಡಿ ಪಾಟೀಲ್, ಶಶಿಕಾಂತ್ ಮತ್ತುಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೋಕರ್ಣ ದೇಗುಲವನ್ನ ಮರಳಿ ರಾಮಚಂದ್ರಪುರ ಮಠಕ್ಕೆ ಒಪ್ಪಿಸುವಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿರುವ ಹಿನ್ನೆಲೆ ಕಲಬುರಗಿ ಪೇಜಾವರ ಶ್ರೀ ಸಿರಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಮಾಧ್ಯಮದವರನ್ನ ಉದ್ದೇಶಿಸಿ ಸೇನೆಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಮಾತನಾಡಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಖುಷಿ ವ್ಯಕ್ತಪಡಿಸಿದರು.
ಏನು ಇವತ್ತು ದಿವಸ ಸುಮಾರು ಒಂದು ವಾರದ ಹಿಂದೆ ಗೋಕರ್ಣ ಒಂದು ದೇಗುಲವನ್ನು ರಾಮಚಂದ್ರಪುರ ಮಠದ ವಶದಲ್ಲಿತ್ತು, ಅದನ್ನು ಸಹಿಸಲಾರದಂಥ ಸರ್ಕಾರ ಸುಪ್ರೀಂ ಕೋರ್ಟ್ದ ಆದೇಶದ ವಿರುದ್ಧವಾಗಿ ಸರ್ಕಾರ ಒಂದು ಗೋಕರ್ಣ ಮಠವನ್ನು ವಶಕ್ಕೆ ಪಡೆದರು. ಆ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ನಾವು ಇದೇ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅದರ ಒಂದು ಸತ್ಯಕ್ಕೆ ಜಯ ಅನ್ನುವ ಒಂದು ರೀತಿಯಲ್ಲಿ ಇವತ್ತು ದಿವಸ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಚೀಮಾರಿ ಹಾಕಿ ಗೋಕರ್ಣ ದೇಗುಲವನ್ನು ಮತ್ತೆ ರಾಮಚಂದ್ರಪುರಕ್ಕೆ ಮಠದ ಮತಕ್ಕೆ ಒಪ್ಪಿಸಿದ್ದಾರೆ. ಅದನ್ನು ಒಂದು ಸತ್ಯಕ್ಕೆ ಜಯ ಅಂತ ಹೇಳ್ತೀವಿ. ಇವತ್ತು ದಿವಸ ಸರ್ಕಾರಕ್ಕೆ ಹಿಂದೂ ಮಠಗಳ ಮಂದಿರ ಮೇಲೆ ಅದರ ದುಡ್ಡಿನ ಮೇಲೆ ಕಣ್ಣಾಗ್ತಕ್ಕಂಥದ್ದು ಖಂಡನೀಯವಾಗಿದೆ. ಆ ದೃಷ್ಟಿಯಿಂದ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತಿಸ ನಾವು ಇಲ್ಲಿ ವಿಜಯೋತ್ಸವ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಾದರೂ ಈ ಒಂದು ಹಿಂದೂ ಮಠ ಮಂದಿರಗಳ ಮೇಲೆ ಸರ್ಕಾರ ಈ ರೀತಿ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ನಂತರ ಬಿಜೆಪಿ ಮುಖಂಡಿ ದಿವ್ಯ ಹಾಗರ್ಗಿ ಅವರು ಮಾತನಾಡಿದರು. ಸರ್ಕಾರ ಒಂದು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ನಾವು ಒಂದು ವಾರಗಳ ಹಿಂದೆ ಒಂದು ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದಪ್ಪ ಅಂತಂದ್ರೆ ಅದು ಏನು ಗೋಕರ್ಣದ ಮಠ ಅದ ವಾಪಸ್ ಆ ಮಠಕ್ಕೆ ಕೊಡಬೇಕು ಅಂತೇಳಿ ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ವಿಷಯ ನಮಗೆ ತುಂಬ ಸಂತೋಷ ತಂದಿದೆ, ನಮ್ಮ ಪ್ರತಿಭಟನೆಗೆ ಒಂದು ಪ್ರಯತ್ನದ ಫಲ ಸಿಕ್ಕಿದೆ. ಆದ ಕಾರಣ ಇವತ್ತಿನ ದಿವಸ ನಾವು ಏನಪ್ಪ ಅಂತಾರೆ ಗೋಕರ್ಣ ರಾಘವೇಂದ್ರ ಸ್ವಾಮಿಗಳು ಗೋಗಳ ಪ್ರೇಮಿಯವರು, ಅದಕ್ಕಾಗಿ ಇವತ್ತಿನ ದಿವಸ ನಾವೇನಪ್ಪ ಅಂತಂದರೆ ಒಂದು ಆಕಳ ಪೂಜೆ ಮಾಡಿ ಅದಕ್ಕೆ ಆರತಿ ಕುಂಕುಮ ಅರ್ಚನೆ ಮಾಡಿ ಪಟಾಕಿಯನ್ನು ಹಾರಿಸಿ ಸಿಹಿಯನ್ನು ಹಂಚೋದ್ರ ಮೂಲಕ ಇವತ್ತಿನ ದಿವಸ ನಾವು ವಿಜಯೋತ್ಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜೇಶ್ ಹಾಗರ್ಗಿ, ಮಮತಾ ಡೋಳಿ, ಜ್ಯೋತಿ ಮಂಜುನಾಥ್ ಅಂಕಲ್ಗಿ, ಬೀರಣ್ಣ ಪೂಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಗೆ ಅಂಬಿಗರ ಸೇವಾ ದಳದ ವತಿಯಿಂದ ಒತ್ತಾಯ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection.
accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shopping, BB Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕೋಲಿ ಸಮಾಜದ ಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪಿಸಲು ಮಹಾನಗರ ಪಾಲಿಕೆಯ ಅಧೀನದಲ್ಲಿರುವ ಸ್ಥಳವನ್ನ ಮಂಜೂರು ಮಾಡುವಂತೆ ಶ್ರೀ ಅಂಬಿಗರ ಸೇವಾದಳದ ವತಿಯಿಂದ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಯ ಸಲುವಾಗಿ ಒಂದು ಬೃಹತ್ತವಾದಂಥ ಮೆರವಣಿಗೆಯ ಮೂಲಕ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಸಲು ಬಂದಿದ್ದೇವೆ. ಕಾರಣ ಇದು ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ವಿಷಯವಾಗಿದೆ. ಇದರ ಬಗ್ಗೆ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಸ್ಥಾಪನೆ ಬಗ್ಗೆ ವಿಠ್ಠಲ್ ಹೆರೂರು ಬಹುದಿನಗಳ ಕಾಲ ಹೋರಾಟ ಮಾಡಿದ್ದರೂ ಪ್ರಯೋಜನವಾಗಿಲ್ಲ. ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಸ್ಥಾಪನೆ ಆದರೆ ನಮ್ಮ ಸಮಾಜದ ಕನಸು, ವಿಠ್ಠಲ್ ಹೆರೂರು ಕನಸು ನನಸಾಗುತ್ತದಂತೇಳಿ ನಾವು ಬಹು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಕಾರಣ ಇವತ್ತಿನ ಈ ಮನವಿಗೆ ಮಾನ್ಯ ಆಯುಕ್ತರು ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಅವರಲ್ಲಿ ಕಳಕಳಿ. ವಿಠ್ಠಲ್ ಹೆರೂರಿಗೆ ವಿಠ್ಠಲ್ ಹೆರೂರಿಗೆ ಬಳಿಕ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಸಂಸ್ಥಾಪಕ ಸಂತೋಷ್ ಎಸ್ ಅವರು, ರಾಜ್ಯದಲ್ಲಿ ಸುಮಾರು 65 ಲಕ್ಷ ಜನಸಂಖ್ಯೆ ಹೊಂದಿದ ಟೋಕರೆ, ಕೋಲಿ, ಕಬ್ಬಲಿಗ, ಬೇಸ್ತ, ಮೊಗವೀರ, ಅಂಬಿಗ ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಡುವ ಈ ಸಮುದಾಯಗಳನ್ನೊಳಗೊಂಡ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 70 ವರ್ಷಗಳು ಕಳೆದರೂ ಸಂವಿಧಾನಬದ್ಧವಾಗಿ ಈ ಸಮುದಾಯಗಳಿಗೆ ಸಿಗಬೇಕಾದ ಹಲವು ಸವಲತ್ತುಗಳು ಇನ್ನೂ ಮರೀಚಿಕೆಯಾಗಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಕೋಲಿ ಸಮಾಜ ಜನಸಂಖ್ಯೆ ಇರುವುದರಿಂದ ಹಾಗೂ ಗುಲ್ಬರ್ಗಾ ನಗರದಲ್ಲಿ ಇದರ ಸಂಖ್ಯೆ ಸುಮಾರು 40% ಇರುವುದರಿಂದ ನಮ್ಮ ಕೋಲಿ ಸಮಾಜಕ್ಕೆ ಯಾವುದೇ ಒಂದು ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಸವಲತ್ತುಗಳು ಇರುವುದಿಲ್ಲ. ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಬಸವಣ್ಣನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಸಮಾನತೆಗಾಗಿ, ಮೂಢನಂಬಿಕೆಗಳಿಗಾಗಿ ಹೋರಾಡಿದಂಥ ವ್ಯಕ್ತಿ. ಈ ವ್ಯಕ್ತಿಯ ಎಲ್ಲ ವಚನಗಳು ಹಾಗೂ ಅವರ ನಡೆ ನುಡಿಗಳು ನೇರವಾಗಿ ಮತ್ತು ನಿಖರವಾಗಿ ಮತ್ತು ದೃಢವಾಗಿ ಕೂಡಿದ್ದಂಥ ಮಾತುಗಳು. ಅವರು ಯಾವಾಗಲೂ ಯಾರನ್ನು ಗುಲಾಮರಾಗಿ ಇರಲಿಲ್ಲ. ಅಂಥ ವ್ಯಕ್ತಿ ಒಂದು ಕಂಚಿನ ಕಂಠದಂಥ ಮತ್ತು ನೇರ ನುಡಿ ಅಂತ ಹೊಂದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಆ ಸಮಯದಲ್ಲಿ ಎಲ್ಲ ಶರಣರನ್ನು ಒಂದು ಹುರಿದುಂಬಿಸಿ ಅವರು ವ್ಯಕ್ತಿತ್ವವನ್ನು ತೋರಿಸ್ಕೊಂಡಂಥ ವ್ಯಕ್ತಿ. ಅಂಥ ವ್ಯಕ್ತಿಯ ಒಂದು ಮೂರ್ತಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇದ್ದರೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ತೋರಿಸ್ಕೊಟ್ಟಂತ ಆಗ್ತದಂತೇಳಿ ನಾವೆಲ್ಲರೂ ಕೂಲಿ ಸಮಾಜದವರು ಕೂಡ ಒಂದು ಇವತ್ತು ಮನವಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್, ಶ್ರೀಕಾಂತ್, ಚಿದಾನಂದ್, ಶಿವಾನಂದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜರ್ಮನಿಯ ಅಂತಾರಾಷ್ಟ್ರೀಯ ಶಾಂತಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಸುಭಾಷ್ ಕಮಲಾಪುರಿ ಅವರನ್ನ ಕಲಬುರಗಿಯ ಚೇತಕ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ಕಲಬುರಗಿಯ ರಾಜೀವ್ ಗಾಂಧಿ ನಗರದಲ್ಲಿರುವ ಚೇತಕ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಭಾಷ್ ಕಮಲಾಪುರೆ ಅವರಿಗೆ ಪೇಟ ತೊಡಿಸಿ ಶಾಲು ಹೊದಿಸಿ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕೈಗೊಳ್ಳ ಕೈ ಕೈ ಬರ್ಲಿ ಈಗ
ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಸುಭಾಷ್ ಕಮಲಾಪುರೆ ಅವರು ಸನ್ಮಾನಿಸಿದ ಸರ್ವರಿಗೂ ಧನ್ಯವಾದಗಳನ್ನ ತಿಳಿಸಿದರು. ಯಾವಾಗಲೂ ಮನುಷ್ಯ ಸತ್ತ ಮ್ಯಾಗ ಹೆಣದಾಗ ಮಂದಿ ಬರಬಾರದು, ಹೆಣದಾಗ ಮಂದಿ ಉಳ್ಬಾರದು. ಇದು ಒಂದೇ ಮಾಡಬೇಕು ಜೀವನದಾಗ. ಯಾಕಂದ್ರೆ ನಾವು ಅಬ್ಜಪತಿ ಇತ್ತು ಸತ್ ಮ್ಯಾಗ ಚೊಲೋ ಚೊಲನಾಗ ಸತ್ತಿದ್ರೆ ಯಾರಿಗೆ ಏನು ಕೊಡ್ತೀರಿ ಅಂತ ಹೇಳ ಹಿಂಗೆ ಹೇಳಬಾರ್ದು ಮನುಷ್ಯ. ಅದಕ್ಕೆ ಜೀವನದಾಗ ನಾವು ಏನು ಗಳಿತು, 10 ರೂಪಾಯಿ ಗಳಿತು, 20 ರೂಪಾಯಿ ಗಳಿತು, ನಾವು ಎಷ್ಟು ಸಹಾಯ ಮಾಡ್ಬೋದು. ಯಾರು ನಮ್ಗೆ ಹಸುವಾಗಂತ ಬಂದಂತ ನಮಗೆ 10 ರೂಪಾಯಿ ಕೊಡ್ಬೋದು, 20 ರೂಪಾಯಿ ಊಟ ಮಾಡಪ್ಪ ಅಂತ ಕೊಡಿಸ್ಬೇಕು, ಇಲ್ಲಾಂದ್ರೆ ಊಟ ಮಾಡಿ ಕಳಿಸ್ಬೇಕು ಅಲ್ಲಿ. ಯಾರಿಗೆ ನೀರಿಕೆ ಆಗ್ಯಾನಂತ ನೀರು ಬರ್ತಾರೆ, ನೀರು ಕೊಡಬೇಕು. ನಿಮ್ಗೆ ಏನು ಶಕ್ತಿ ಅದ ಅಷ್ಟು ಮಾಡಬೇಕು ಜೀವನದಾಗ. ಅದೊಂದು ನೆನಪಿಡ್ರಿ, ಯಾವಾಗೂ ಸಹಾಯಕ ಮಾಡ್ತಾ ಇರಬೇಕು. ದೇವ್ರ ರೂಪದಲ್ಲಿ ಯಾವಾಗೂ ಬರ್ತಾನೆ. ಈಗ ಹ್ಯಾಂಗದ, ಘಾಣಗಾಪುರ ದೇವಸ್ಥಾನದಲ್ಲಿ ಪ್ರತಿ ದಿನ 12 ಗಂಟೆಗೆ ಮಾದುಕರಿ ಅಂತ ಬೇಡ್ತಾರೆ. ಮಾದುಕರಿ ಅಂದರೆ ಮನೆ ಮನೆಗೆ ಹೋಗಿ ಎಲ್ಲ ಪ್ರಸಾದ ಅಂತ ಬೇಡ್ತಾರೆ. ಯಾಕೆ ಬೇಡ್ತಾರೆ ಅಂದರೆ ಅಲ್ಲಿ ಒಂದು ಪ್ರಥಾ ಇದೆ, ಯಾವಾಗೇ ರೂಪದಲ್ಲಿ ಬಂದು ದತ್ತ ಮಹಾರಾಜ ಭಿಕ್ಷಾ ತೊಗೊಬೋದು ಅಂತ ಒಂದು ಧಾರ್ಮಿಕ ಶ್ರದ್ಧೆ ಇದೆ ಅಲ್ಲಿ. ಯಾವುದೇ ರೂಪನಾಗ ಬಂದು ನಾ ಭಿಕ್ಷಾ ತೊಗೊಂಡು ಹೋಗ್ತಾನಂತ. ಅದಕ್ಕೆ ಪ್ರತಿ ಮನೆಯಲ್ಲಿ ಆರತಿ ಆದ ತಕ್ಷಣ 12ಕ್ಕೆ ಆರತಿ ಆಗೋಣ, ಎಲ್ಲ ಮನೆ ಮನೆ ಹೋಗಿ ಪ್ರಸಾದ ಅಂತ ಬೇಡ್ಕೊಂಡು ತಿಂತಾ ಇದ್ದಾನೆ. ಬಳಿಕ ರವಿ ಮೆಂಗೋಜಿ ಅವರು ಮಾತನಾಡಿದ್ದರು. ಯಾರೇ ಬಂದ್ರು ತಾವು ಒಂದು ಅಧ್ಯಕ್ಷರಾಗಬೇಡ್ರಿ, ನೀವು ಕೆಲಸ ಮಾಡಬೇಡ್ರಿ ಅಂತ ಏನಾದ್ರೂ ಹೇಳಿದ್ರೆ ಸಾಕು, ಎದುರು ನಿಂತು ಮಾಡ್ತಾರಂತ ಸ್ವಭಾವ. ಸೋಮಶಾಸ್ತ್ರ ಸಮಾಜದ ಸಹಕಾರ್ಯದರ್ಶಿ ಆಗಿದ್ರು, ಆ ನಂತರ ಈಗ ಸೋಮಶಾಸ್ತ್ರ ಕ್ಷತ್ರಿಯ ಸಮಾಜದ ಕ್ಯಾಶಿಯರ್ ಖಜಾಂಚಿಗಳಾಗಿದ್ದ. ಅದೇ ರೀತಿಯಾಗಿ ಗುಲ್ಬರ್ಗದ ಟೆಕ್ಸ್ಟೈಲ್ ಪಾರ್ಕ್ ನಿರ್ದೇಶಕರಾಗಿದ್ದಾರ, ಅಧ್ಯಕ್ಷರಾಗಿದ್ದಾರ. ದೊಡ್ಡ ಪ್ರಮಾಣದ ಟೆಕ್ಸ್ಟೈಲ್ ಪಾರ್ಕ್ ಇದೆ ಅಲ್ಲಿ ಸಹಿತ ಅವರು ಬಂದಿನಿ. ಕರ್ನಾಟಕ ರಾಜ್ಯದ ಲೇವಾದೇವಿ ಸಂಸ್ಥೆ ಫೈನಾನ್ಸ್ ಅಸೋಸಿಯೇಷನ್ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಾಗಿ ಗುಲ್ಬರ್ಗ ನಗರಕ್ಕೆ ಒಂದು ದೊಡ್ಡದಾದಂತ ರಾಮಕಥಾ. ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ದೈಹಿಕ ಶಿಕ್ಷಣ ವಿಭಾಗದ ಸಹಯೋಗದಲ್ಲಿ ಕ್ರಾಸ್ ಕಂಟ್ರಿ ರನ್ನಿಂಗ್ ರೇಸ್ ಅನ್ನ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಉದ್ದೇಶಿಸಿ ಆಹಾರ ಮತ್ತು ನಾಗರಿಕ ಇಲಾಖೆ ಕಲಬುರಗಿ ವಿಭಾಗದ ಕಮಿಷನರ್ ಕೆ ರಾಮೇಶ್ವರಪ್ಪ ಅವರು ಮಾತನಾಡಿದರು. ವಿಚ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್. ಸೆಕೆಂಡ್ಲಿ, ಇಟ್ ಈಸ್ ಮೈ ಫೀಲಿಂಗ್ ಫ್ರಮ್ ಮೆನಿ ಇಯರ್ಸ್ ದಟ್ ಪರ್ಟಿಕ್ಯುಲರ್ ದ ಸ್ಪೋರ್ಟ್ಸ್ ಮನ್ ಶುಡ್ ಡೆವಲಪ್ ಎ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಂಡ್ ದೇ ಶುಡ್ ಇನ್ ಹ್ಯಾವ್ ಓನ್ಲಿ ಇಂಡಿಯನ್ನೆಸ್. They should every time think that he belongs to India. And thirdly, they should have a target of getting into Olympics. No second thought to have in any sportsman mind. They should have a target of only Olympic.
then they will definitely reach to a particular goal. Fourthly, I want to pose a question to all the athletes of the country. ಬಳಿಕ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ಮಾತನಾಡಿದ್ದರು. ಇವನ್ ಇನ್ ದಿ ಲಾಸ್ಟ್ ಮಿನಿಟ್ ದೇ ಆರ್ ಸ್ಟ್ರಗಲ್ ಟು ರನ್. ಇಟ್ ಇಸ್ ನಾಟ್ ಎ ಜೋಕ್ ಫಾರ್ ದಿ ಸ್ಟೂಡೆಂಟ್ಸ್ ಟು ರನ್ ಇನ್ ದ ಮಾರ್ನಿಂಗ್ ಅವರ್ಸ್ ಎ 10 kilometers ಇನ್ 30 minutes. ಇಟ್ ನೀಡ್ಸ್ ಲಾಸ್ಟ್ ಆಫ್ ಸ್ಟಾಮಿನಾ ಅಂಡ್ ಲಾಟ್ ಆಫ್ ರೆಸಿಸ್ಟೆನ್ಸ್ ಅಂಡ್ ದೇ ಆರ್ ಸಕ್ಸಸ್ಫುಲಿ ಪಾರ್ಟಿಸಿಪೇಟೆಡ್ ಇನ್ ದಿ ಇವೆಂಟ್ ವಿತ್ ದಿ ಲಾಸ್ಟ್ ಮಿನಿಟ್. ದಟ್ ಈಸ್ ದಿ ಸ್ಪೋರ್ಟ್ಸ್ ಮೆನ್ spirit. Even if you are going to defeat, that doesn't matter, but you have to complete the goal. That goal is very important for the sportsman spirit. Until you win, until you succeed in your target, that's very important. That you have done, and morning we are seeing all the participants, all the students very actively participated, and the Gulbarga city is full of the national students for sports spirit. ಚಂದ್ರಶೇಖರ್ ನಿಟ್ಟೂರೆ, ಪ್ರೊಫೆಸರ್ ಡಿಎಂ ಮದ್ರಿ, ಪ್ರೊಫೆಸರ್ ರಾಜನಾಕರ್ ಲಕ್ಷ್ಮಣ್, ಡಾಕ್ಟರ್ ಎಂಎಸ್ ಪಾಸೋಡಿ, ಪ್ರೊಫೆಸರ್ ಸಿ ಸೋಮಶೇಖರ್, ಡಾಕ್ಟರ್ ಎಚ್ಎಸ್ ಜಂಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸ್ನೇಹ ಸಂಗಮ ವಿವಿಧ ದೇಶ ಸೇವಾ ಸಂಘದ ವತಿಯಿಂದ ಕೊಡಲ್ಪಡುವ ಮೋಡದಲ್ಲಿ ಮಿನುಗುವ ನಕ್ಷತ್ರ ಪ್ರಶಸ್ತಿಗೆ ಈ ಬಾರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಸೇವಾನಿವೃತ್ತಿ ಹೊಂದಿದ ಕುಪೇಂದ್ರ ಬಿರಾದರ್ ಅವರು ಭಾಜನರಾಗಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು 7 October ಬಬ್ಲಾದ್ ಮಠದ ಶ್ರೀ ಗುರು ಚೆನ್ನವೀರ ಭದ್ರೇಶ್ವರ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸದಸ್ಯರು ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 7/10/2018 ರಿಂಗ್ ರೋಡ್ದ ಬಬ್ಲಾದ ಮಠದಲ್ಲಿ ಪ್ರಶಸ್ತಿ ಮೋಡದ ಮರೆಯಲ್ಲಿ ಮಿನುಗುವ ತಾರೆಗಳು ಎನ್ನುವ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಮ್ಮ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಯಾವ ರೀತಿ ನಾವು ಆಯ್ಕೆ ಮಾಡಿದ ಪ್ರಶಸ್ತಿಗಳನ್ನು ಯಾರು ಸಮಾಜದಲ್ಲಿ ಸದ್ದಿಲ್ಲದೆ ಸಮಾಜದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸೇವೆಯನ್ನು ಗುರುತಿಸಿ 5 ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ. ಅದರ ಜೊತೆಗೆ 6 ಗೌರವಿಸಿ ಸತ್ಕಾರ ಮಾಡ್ತಾ ಇದೆ. ಅದಕ್ಕೆ ಪ್ರಾಮಾಣಿಕ ವ್ಯಕ್ತಿಗಳನ್ನು ಪ್ರಾಮಾಣಿಕರಿಂದ ಸನ್ಮಾನಿಸಬೇಕು, ಗೌರವಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ರಳಿ ನಾಗರಾಜ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಂದಲೇ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ತದನಂತರ ಎಸ್ ಕೆ ಕಾಂತ್ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಸರಡಿಗಿ ಪೂಜ್ಯರಾಗಿರ್ತಕ್ಕಂಥ ಸೆಟ್ಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ದಿವ್ಯ ನೇತೃತ್ವವನ್ನು ಬಬ್ಲಾದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಗುರುಪಾದಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸಿದ್ದಪ್ಪ ಪಾಲ್ಕಿ, KSRTC ಯೂನಿಯನ್ನ ರಾಜ್ಯ ಉಪಾಧ್ಯಕ್ಷರು. ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ತಾಲೂಕಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಜರುಗಿತು. ಎಷ್ಟು
ಮತ್ತು ನೀವು ಹ್ಯಾಂಗೆ ಫರ್ಜೆ ಕೊಡ್ತೀವಿ ಮತ್ತು ಬೇರೆ ಕಡೆ ಅದೇ ನಮ್ಗೆ ಸಂಬಂಧಪಡ್ತಲ್ಲ ಆಳಂ ತಾಲೂಕದಾಗೆ ಎಲ್ಲೆಲ್ಲ ನಮ್ಗೆ ಎಲ್ಲಿ ಜರೂರಿ ಇರ್ತಾವೆ ಅಲ್ಲಿ ಹಾಕ್ಬೋದಾಗಿತ್ತು. ಅದಕ್ಕೆ ಯಾರೂ ಅದಕ್ಕೆ ಹಾಕ್ತಾ ಇಲ್ಲ. ಹಿಂಗಾಗಿ ಅದರಲ್ಲಿ ಪೂರ ಹೋಲ್ ಸ್ಕೀಮಿಂಗ್ ತೊಗೊಂಡು ನಮ್ಮಲ್ಲಿ 23 ಮೀಟರ್ ಆಗ್ತದೆ ಮೀಟರ್ ಅದು ವಿತೌಟ್ ಬೋರ್ ಯಾರು 3 ಸೆಟ್ ಅಂಡಕ್ಕೆ ಯಾರು ಹಾಕಿದ್ರು ನೋ ಬಟ್ ಬೋರಲ್ಲಿ ನೀರು ಹತ್ತ ಅಷ್ಟೇ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಲಿಲ್ಲ ಯಾರು ಬೋರ್ ಹೊಡಿ ಬರ್ತಾ ಇಲ್ಲ. ಅದು ಒಲ್ಲಿ ಎಚ್ ಕೆ ಆರ್ ಡಿ ವರ್ಕ್ ಅಷ್ಟೇ ಸಂಬಂಧಪಟ್ಟಿದೆ. ಎನ್ ಆರ್ ಡಬ್ಲ್ಯೂ ಪಿ ಉಳ್ಕೆ ನಮ್ಮ ಟ್ರಾನ್ಸ್ಫೋರ್ಸ್ ತಾರೋ ಅವೇನು ಸಂಬಂಧಿಸಿದೆ. ಎಚ್ ಕೆ ಆರ್ ಡಿ ಬಿದ್ದಾಗ ನೀರು ಹತ್ರ ಅಷ್ಟೇ ಪೇಮೆಂಟ್ ಕೊಡ್ತಾರೆ ಯಾರು ಬೋರ್ ಹೊಡ್ತಾ ಇಲ್ಲ ವಸ್ತು ಬೋ ಕೆಲಸ ಅಷ್ಟೇ ನಿಂತ ಎವ್ರಿ ಮೀಟಿಂಗ್ದಾಗ ಹೇಳ್ತೇವೆ ಅದು ನೋಡ್ತೇವೆ ಎನ್ಕ್ವೈರಿ ಮಾಡಿ ಹೇಳುವ ಸಮಸ್ಯೆ ಅದು ಸಮಸ್ಯೆ ಸರ್ ಒಂದು ಸಮಸ್ಯೆ ಇದೆ ಸರ್ ಒಂದು ಸಮಸ್ಯೆ ಇದೆ ಸರ್ ನಮ್ಮ ಎನ್ ಆರ್ ಡಿ ಡಬ್ಲ್ಯೂನಲ್ಲಿ ಪೇಮೆಂಟ್ ಆಗ್ತದೆ ಸರ್ ಸರ್ ಬುಧನ್ ಮಾಡಿ ಹಂಗ ಆಗಿದೆ ಸರ್ ಮತ್ತು ಬೆಳಂಗಿಗೆ ತಾಡಾದ ಸರ್ ಬೆಟ್ಟಿಯಲ್ಲಿ ದೆನ್ ಲೆಂಟಿನಲ್ಲಿ ದೆನ್ ಮೊರಾಡಿ ಸಂದಗೋದಲ್ಲಿ ಆಗಿದೆ ಸರ್ ಚಿಂಚನಸಲ್ಲಿ ಆಗಿದೆ. ಈಗ ಹವಾಮಾನ. ಕಲಬುರಗಿಯಲ್ಲಿಂದು ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ರೇಷ್ಮೆ ವಿದ್ಯಾಸಂಸ್ಥೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ. ನಗರದ ಸೇಂಟ್ ಮೇರಿ ಶಾಲೆಯಲ್ಲಿ 2018 ಸಾಲಿನ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆ ಆಯೋಜನೆ. ಗೋಕರ್ಣ ದೇಗುಲ ಮರಳಿ ರಾಮಚಂದ್ರಪುರ ಮಠಕ್ಕೆ ಒಪ್ಪಿಸುವಂತೆ ಸುಪ್ರೀಂ ಆದೇಶ. ಪೇಜಾವಳ ಶ್ರೀ ಸೇನಿ ಕಾರ್ಯಕರ್ತರಿಂದ ಸಂಗಮಾಚರಣೆ. ಕಲಬುರಗಿ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಗೆ ಅಂಬಿಗರ ಸೇವಾ ದಳದ ವತಿಯಿಂದ ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ.
ಕಲೆಕ್ಷನ್ ದೇವಾನಂದ್ ಸಾರೀಸ್ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಕುಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸಿಟಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BD Sung Shopping Complex, opposite Veterinary Hospital, Seram Road, Gulbarga. Contact number 08472-236-333 or 97421-36333.